ಎಲ್ಲರನ್ನು ಕನ್ವಿನ್ಸ್ ಮಾಡ್ತಾ ಇದ್ರು ಯಾವುದೋ ಒಂದು ವಿಷಯಕ್ಕೆ ಯಡಿಯೂರಪ್ಪನವರು. ಆಗ ಸಿ ಟಿ ರವಿ ಅವರು ಕೂಡ ಆ ವಿಚಾರದಲ್ಲಿ ಚರ್ಚೆ ಮಾಡುವಾಗ ಯಡಿಯೂರಪ್ಪನವ್ರು ಹೇಳ್ತಾರೆ, ನೋಡಪ್ಪ ಇಡೀ ರಾಜ್ಯ ನಾನು ಸುತ್ತಿದ್ದೀನಿ, ಆಗ ಅತಿ ಹೆಚ್ಚು ಯಾರೋ ಒಬ್ಬ ಯುವ ಮುಖಂಡನ ನಾನು ಕರ್ಕೊಂಡು ಓಡಾಡಿದ್ದೀನಿ ಅಂದರೆ ಅದು ನಿನ್ನೆ ನಾ ಜಾಸ್ತಿ ಕರ್ಕೊಂಡು ಓಡಾಡಿರೋದು. ಅಂದರೆ ಯಡಿಯೂರಪ್ಪನವ್ರು ನಾವು ಹೇಳ್ತೀವಿ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಾರೆ ರಾಜ್ಯಾದ್ಯಂತ ಅಂತ. ಹಾಗೆ ಓಡಾಡುವಾಗ ಒಬ್ಬ ಯುವಕನನ್ನು ಜೊತೆ ಕರ್ಕೊಂಡು ಓಡಾಡಿದ್ದು ಸಿ ಟಿ ರವಿಯವ್ರನ್ನ ಅಂತ ಸ್ವತಃ ಯಡಿಯೂರಪ್ಪನವರು ಕೋರ್ ಕಮಿಟಿಯಲ್ಲಿ ಹೇಳಿದಂಥ ಮಾತಾಗಿತ್ತು. ಆಗ ನಾವು ಏನು ಮೂಲಗಳಿಂದ ಮಾಹಿತಿ ತಗೋತೀವಿ ಅದನ್ನು ರಿಪೋರ್ಟ್ ಮಾಡ್ತೀವಿ, ಹಾಗೆ ರಿಪೋರ್ಟ್ ಮಾಡಿದ್ದಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅದು. ನಮಸ್ತೆ ವೀಕ್ಷಕರೇ, ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜೊತೆಯಿಂದ ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ, ಅವರೊಂದಿಗೆ ಚರ್ಚೆ ನಡೆಸೋಣ. ವೀರೇಂದ್ರ ಉಪ್ಪುಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡುವುದು ಬಹಳ ಜಟಿಲ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಈಗ ಬಹಳ ಸರಳ ಅನ್ನೋ ಪರಿಸ್ಥಿತಿ ಬಂದಿದೆ. ಸಿ ಟಿ ರವಿಯವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವುದು ನಿಶ್ಚಳವಾಗಿ ಕಂಡುಬರ್ತಿದೆ. ವೀರೇಂದ್ರ ಉಪ್ಪುಂದವರೇ, ಸಿ ಟಿ ರವಿಯವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ನಿಶ್ಚಳವಾಗಿ ಕಂಡುಬರ್ತಿದೆ, ಆದರೆ ಯಾವ ಮಾನದಂಡದ ಮುಖಾಂತರ ಇವರನ್ನು ಆಯ್ಕೆ ಮಾಡ್ತಾರೆ? ಮಾನದಂಡ ಸಾಕಷ್ಟಿದೆ ಜಗದೀಶ್. ನೋಡಿ, ಸೀನಿಯರ್ ಇದ್ದಾರೆ, 99ರಿಂದ ಸತತವಾಗಿ ಶಾಸಕರ ಗೆದ್ದು ಬರ್ತಾ ಇದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಹಾಗೆ ಕ್ಯಾಡರ್ನಲ್ಲಿ ಅವರ ಹಿಂದುತ್ವದ ಬದ್ಧತೆಯ ಬಗ್ಗೆ ಅವ್ರದ್ದೇ ಆದ ಒಂದು ಛಾಪಿದೆ, ಹೆಸರಿದೆ. ಅವರ ಬದ್ಧತೆಯನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಹಿಂದುತ್ವದ ವಿಚಾರವಾಗಿ. ನೋಡಿ, ಹಿಂದೆ ಅವರು 2020ರವರೆಗೂ ಯಡಿಯೂರಪ್ಪನವ್ರ ಸಂಪುಟದಲ್ಲಿ ಸಚಿವರಾಗಿದ್ದವರು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಹೋದರು. ಸಾಮಾನ್ಯವಾಗಿ ಯಾರೂ ಕೂಡ ಅಧಿಕಾರವನ್ನು ತೊರೆದು ಹೋಗೋದಿಲ್ಲ, ಬಟ್ ಇವರು ಆ ಜವಾಬ್ದಾರಿನ ತಗೊಂಡು ಹೋದರು. ಆಗಲೂ ಕೂಡ ಅವ್ರು ಹೇಳಿದರು, ಮಾಧ್ಯಮದವ್ರು ಕೇಳಿದಾಗ, ನಾವೆಲ್ಲ ಕೇಳಿದಾಗ ಅವ್ರು ಹೇಳಿದರು, ನಿಮ್ಮ ಆದ್ಯತೆ ಯಾವುದು, ಸರ್ಕಾರದಲ್ಲಿ ಸಚಿವರಾಗಿರೋದ ಅಥವಾ ಪಕ್ಷದ ಜವಾಬ್ದಾರಿ ಹೊತ್ಕೊಳ್ಳೋದ ಅಂತ. ಅಂದರೆ ಆಗ ಒಂದು ಚರ್ಚೆ ಇತ್ತು, ಸಿ ಟಿ ರವಿ ಅವ್ರನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರೆ ಅಂತ. ಆ ಆಧಾರದ ಮೇಲೆ ನಾವು ಕೇಳಿದಾಗ ಅವರು, ಇಲ್ಲ, ನನ್ನ ಆದ್ಯತೆ ಸಂಘಟನೆ ಅಂತ ಹೇಳಿದರು. ನಂಗೆ ಚೆನ್ನಾಗಿ ನೆನಪಿದೆ, ನಾವು ಮೈಕ್ ಹಿಡ್ಕೊಂಡು ಕೇಳಿದಾಗ ನನ್ನ ಆದ್ಯತೆ ಸಂಘಟನೆ ಅಂತ ಹೇಳಿದರು. ಅಂದರೆ ಸಂಘಟನೆಯೇ ನನ್ನ ಮೊದಲ ಪ್ರಯಾರಿಟಿ ಅನ್ನೋ ಮಾತನ್ನು ಹೇಳಿದರು. ಯುವ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಜವಾಬ್ದಾರಿ, ಹಾಗೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವರ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ. ಆಮೇಲೆ ನಂಗೆ ಚೆನ್ನಾಗಿ ನೆನಪಿದೆ, ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭ ಯಾವುದೋ ಒಂದು ವಿಚಾರವಾಗಿ ಚರ್ಚೆ ನಡೀತಾ ಇತ್ತು ಕೋರ್ ಕಮಿಟಿ ಒಳಗಡೆ. ಇದು ಕೋರ್ ಕಮಿಟಿ ಒಳಗಿದ್ದಾಗ ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತಾ ಇದ್ರು ಯಾವುದೋ ಒಂದು ವಿಷಯಕ್ಕೆ ಯಡಿಯೂರಪ್ಪನವರು. ಆಗ ಸಿ ಟಿ ರವಿ ಅವರು ಕೂಡ ಆ ವಿಚಾರದಲ್ಲಿ ಚರ್ಚೆ ಮಾಡುವಾಗ ಯಡಿಯೂರಪ್ಪನವ್ರು ಹೇಳ್ತಾರೆ, ನೋಡಪ್ಪ ಇಡೀ ರಾಜ್ಯ ನಾನು ಸುತ್ತಿದ್ದೀನಿ, ಆಗ ಅತಿ ಹೆಚ್ಚು ಯಾರೋ ಒಬ್ಬ ಯುವ ಮುಖಂಡನ ನಾನು ಕರ್ಕೊಂಡು ಓಡಾಡಿದ್ದೀನಿ ಅಂದರೆ ಅದು ನಿನ್ನೆ ನಾ ಜಾಸ್ತಿ ಕರ್ಕೊಂಡು ಓಡಾಡಿರೋದು. ಅಂದರೆ ಯಡಿಯೂರಪ್ಪನವ್ರು ನಾವು ಹೇಳ್ತೀವಿ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಾರೆ ರಾಜ್ಯಾದ್ಯಂತ ಅಂತ. ಹಾಗೆ ಓಡಾಡುವಾಗ ಒಬ್ಬ ಯುವಕನನ್ನು ಜೊತೆ ಕರ್ಕೊಂಡು ಓಡಾಡಿದ್ದು ಸಿ ಟಿ ರವಿಯವ್ರನ್ನ ಅಂತ ಸ್ವತಃ ಯಡಿಯೂರಪ್ಪನವರು ಕೋರ್ ಕಮಿಟಿಯಲ್ಲಿ ಹೇಳಿದಂಥ ಮಾತಾಗಿತ್ತು. ಆಗ ನಾವು ಏನು ಮೂಲಗಳಿಂದ ಮಾಹಿತಿ ತಗೋತೀವಿ ಅದನ್ನು ರಿಪೋರ್ಟ್ ಮಾಡ್ತೀವಿ, ಹಾಗೆ ರಿಪೋರ್ಟ್ ಮಾಡಿದ್ದಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅದು. ಆ ರೀತಿಯಾಗಿ ಸಿ ಟಿ ರವಿಯವರು ಪಕ್ಷದ ಸಂಘಟನೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿದ್ದವರು. ಈ ಹಿಂದೆ ಕೂಡ 2008ರಿಂದ 2013ರ ನಡುವೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊನೆಯ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರ ಸಂಪುಟದಲ್ಲಿ ಇವರು ಉನ್ನತ ಶಿಕ್ಷಣ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹೀಗೆ ಮಾನದಂಡ ಸಾಕಷ್ಟಿದೆ. ಮಾನದಂಡಕ್ಕಿಂತ ಹೆಚ್ಚಿಗೆ ನನಗೆ ಸಾಕಷ್ಟು ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೋಡಿ, ಆರಂಭದಿಂದಲೂ ನಾವೇ ಸಾಕಷ್ಟು ಚರ್ಚೆ ಮಾಡಿದ್ವಿ. ಈ ಬಾರಿ ರಾಜ್ಯಾಧ್ಯಕ್ಷ ಕೆ ಒಕ್ಕಲಿಗರು, ಹಾಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಲಿಂಗಾಯತರಿಗೆ ಕೊಡ್ತಾರೆ ಅನ್ನೋಂಥ ಚರ್ಚೆ ಇತ್ತು. ಅಧ್ಯಕ್ಷ ಸ್ಥಾನಕ್ಕೆ ಒಕ್ಕಲಿಗರು ಯಾರ್ಯಾರು ಆಗ್ಬೋದು ಅಂಥೇಳಿ ಚರ್ಚೆ ಮಾಡಿದಾಗ ಶೋಭಾ ಕರಂದ್ಲಾಜೆಯವರ ಹೆಸರಿತ್ತು, ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣವ್ರ ಹೆಸರಿತ್ತು, ಸಿ ಟಿ ರವಿಯವರ ಹೆಸರಿತ್ತು. ಬಹುಶಃ ಈಗ ಸಾಧ್ಯತೆಗಳನ್ನ ಏನು ಹೇಳಿದ್ನಲ್ಲ, ನೋಡಿ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಈಗ ಕೈಬಿಟ್ಟಿದ್ದಾರೆ. ಈಗ ಮೊನ್ನೆ ರಾಷ್ಟ್ರೀಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಯಿತು. ಶನಿವಾರ ಬಿಡುಗಡೆ ಆಯಿತು, 2 ದಿನದ ಹಿಂದೆ. ಆ ಪಟ್ಟಿಯಲ್ಲಿ ಸಿ ಟಿ ರವಿಯವರ ಹೆಸರಿರಲಿಲ್ಲ. ಸೊ ಆಗಲೇ ಒಂದು ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತು. ಅದಕ್ಕೂ ಮೊದಲೇ ನನಗೆ ಅನಿಸಿತ್ತು, ಯಾವಾಗ ಸಿ ಟಿ ರವಿಯವರು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಯಡಿಯೂರಪ್ಪನವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ್ರಲ್ಲ, ಅದು ಭಾಳ ಚರ್ಚೆಗೊಳಗಾಯ್ತಲ್ಲ, ಆಗಲೇ ಅನ್ನಿಸ್ತು ಇದು ಒಂದು ಸಾಧ್ಯತೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅಂಥೇಳಿ. ಅದ್ರ ಜೊತೆಗೆ ಅಮಿತ್ ಶಾ ಅವ್ರನ್ನ ಅವ್ರು ಮೀಟ್ ಆದರು ತಮಿಳ್ನಾಡಿಗೆ ಹೋಗಿ,
ಅಮಿತ್ ಶಾ ಅವ್ರ ಜೊತೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ನಿಮ್ಮ ದೆಹಲಿಯಲ್ಲಿ ನಾಳೆ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮೋಸ್ಟ್ಲಿ ನಾಳೆ ಇದ್ರ ವಿಚಾರವಾಗಿ ಭಾಳ ಮೇಜರ್ ಮೀಟಿಂಗ್ ತಗೋತಾ ಇದ್ದಾರೆ. ಅದಕ್ಕೂ ಮೊದಲು ಇಲ್ಲಿ ಆರ್ ಎಸ್ ಎಸ್ ಕಚೇರಿಗೆ ಹೋಗಿ ಮುಕುಂದ್ ಜಿ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ. ಸೊ ಇವೆಲ್ಲ ಸಾಧ್ಯತೆಗಳನ್ನ ನೋಡ್ತಾ ಇದ್ದರೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ, ಏನು ಎಲ್ಲ ತೀರ್ಮಾನ ಆಗಿದೆ, ತೆರೆ ಹಿಂದೆ ಈಗಾಗಲೇ ತೀರ್ಮಾನ ಆಗಿದೆ, ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೇನೋ ಅನ್ನುವ ಹಾಗೆ ಮೇಲ್ನೋಟ ಗೋಚರ್ತಾ ಇದೆ. ನನ್ನ ರಿಪೋರ್ಟಿಂಗ್ ಅನುಭವದಲ್ಲೂ ಕೂಡ ಸೀಟ್ರವರ ಜೊತೆ ಭಾಳ ಒಡನಾಡಿದ್ದೀನಿ. ಅವರಿಗೂ ಕೂಡ ಒಮ್ಮೆ ರಾಜ್ಯಾಧ್ಯಕ್ಷನಾಗಿ ಪಕ್ಷದ ಸಂಘಟನೆ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಭಾಳ ವರ್ಷದಿಂದ ಇದೆ. ಹಿಂದೆ ಎರಡು ಬಾರಿ ಭಾಳ ಹತ್ತಿರ ಬಂದಿದ್ದರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ, ತುಂಬ ಹತ್ತಿರ ಬಂದು ಕೊನೆ ಹಂತದಲ್ಲಿ ಅವರ ಕೈ ತಪ್ಪು ಹೋಗಿತ್ತು. ಬಹುಶಃ ಈಗ ಮೂರನೇ ಬಾರಿ ಇದು, ಮೂರನೇ ಬಾರಿ ಅವ್ರ ಕೈ ತಪ್ಪಲಿಕ್ಕಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ಜಗದೀಶ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಈಗ ರಾಜ್ಯಕ್ಕೆ ತರ್ತಿದ್ದಾರೆ, ಇದು ಸಿ ಟಿ ರವಿ ಅವರಿಗೆ ಡಿಮೋಷನಾ? ನನಗನ್ಸುತ್ತೆ ಡಿಮೋಷನ್ ಅಲ್ಲ. ಯಾಕಂದರೆ ನೋಡಿ, ಬಿ ಜೆ ಪಿಯಲ್ಲಿ ಅಥವಾ ಸಂಘ ಪರಿವಾರದಲ್ಲಿ ಆರ್ ಎಸ್ ಎಸ್ನಲ್ಲಿ ಪ್ರತಿಯೊಬ್ಬ ಸ್ವಯಂ ಸೇವಕ, ಪ್ರತಿಯೊಬ್ಬ ಕಾರ್ಯಕರ್ತ ತನ್ನ ಜವಾಬ್ದಾರಿ ಯಾವುದೇ ಪ್ರಮುಖ ಹುದ್ದೆಯಲ್ಲಿರುವಂತಹ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಯಾವುದೇ ನಾಯಕರಿಗಿಂತ ಕಡಿಮೆ ಅಂತ ಅಂದ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬನು ಕೂಡ ತನ್ನ ಜವಾಬ್ದಾರಿಯನ್ನು ಅಷ್ಟೇ ಮಹತ್ವಪೂರ್ಣವಾದದ್ದು ಅಂತಲೇ ನಿಭಾಯಿಸ್ತಾನೆ. ಸಿ ಟಿ ರವಿಯವರು ಕೂಡ ಈ ಹಿಂದೆ ನಾನು ನಿಮಗೊಂದು ಉದಾಹರಣೆ ಕೊಟ್ಟೆ, ಸಚಿವರಾಗಿದ್ದಾಗ ಸಂಘಟನೆ ನನ್ನ ಆದ್ಯತೆ ಅಂತ ಹೇಳಿದರು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಘಟನೆಯ ಜವಾಬ್ದಾರಿಗೆ ಹೋಗಿದ್ದರು. ಹೀಗಾಗಿ ಯಾವುದೇ ರೀತಿಯಲ್ಲೂ ಇದು ಡಿಮೋಷನ್ ಅಲ್ಲ. ಅದರಲ್ಲೂ ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ನೀವು ನೋಡಿದಿರಿ ಎಂಥ ದೊಡ್ಡ ರೇಸ್ ಇದೆ ಅಂಥೇಳಿ. ಈಗ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬರ್ತಾರೆ ಅನ್ನುವಂಥ ಚರ್ಚೆ ಇರುವಾಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಬಿಟ್ಟು ಇಲ್ಲಿ ಬರೋದು ನನಗನ್ಸುತ್ತೆ ಸಹಜ, ಬಹಳ ಸಹಜ. ಇದನ್ನು ನಾವು ಈ ರೀತಿ ನೋಡ್ಬೋದು, ಇದೊಂದು ರೀಪ್ಲೇಸ್ಮೆಂಟ್ ಅಂತ ನೋಡ್ಬೋದು ಅಂತ ಅನಿಸುತ್ತೆ. ಮತ್ತು ಸಿ ಟಿ ರವಿಯವರು ಸ್ವತಃ ರಾಜ್ಯಾಧ್ಯಕ್ಷರಾಗಿ ಸಂಘಟನೆ ಮಾಡಬೇಕು, ರಾಜ್ಯಾದ್ಯಂತ ಓಡಾಡಬೇಕು, ಆ ಹಸಿವು ಅವರಲ್ಲಿದೆ. ಹೀ ಈಸ್ ಹಂಗ್ರಿ, ಸಂಘಟನೆ ಮಾಡಲಿಕ್ಕೆ ಅವರು ಹಸಿವನ್ನು ಹೊಂದಿದ್ದಾರೆ. ಆ ಹಸಿವು ಅವ್ರನ್ನ ಈಗಲೂ ಕೂಡ ಕಾಡ್ತಾ ಇದೆ, ಎಲ್ಲ ಕಡೆ ಓಡಾಡಬೇಕು, ಮಾಡಬೇಕು, ಪಕ್ಷವನ್ನು ಕಟ್ಟಬೇಕು, ಮತ್ತೆ ಅಧಿಕಾರಕ್ಕೆ ತರಬೇಕು, ಇಂಥದ್ದೆಲ್ಲ ಭಾಳ ಹಪಹಪಿತನ ಇರುವಂತಹ ನಾಯಕ ಅವರು, ಸುಮ್ಮನೆ ಅಲ್ಲ ಸಿ ಟಿ ರವಿ. ಆಯಿತಾ, ಇನ್ನು ಯಾವ ಹುದ್ದೆ ಇರಲಿ ಇಲ್ಲದೇ ಇರಲಿ ಅವ್ರು ಹೋಗ್ತಾರೆ ಕಾರ್ಯಕರ್ತರ ಮನೆಗೆ, ಮೊನ್ನೆ ನೋಡಿದ್ರಿ ನೀವು. ಸಿ ಈ ರೀತಿಯಾಗಿ ಸಿ ಟಿ ರವಿ ಅವರು ತಗೊಳ್ಳೋದ್ರಿಂದ ನನಗನ್ಸುತ್ತೆ ಅವರು ಯಾವ ಹುದ್ದೆಯನ್ನು ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ ಕೂಡಲೇ ಪ್ರಮೋಷನ್ ಅಂದ್ಕೊಂಡು ಹೋಗಲಿಲ್ಲ, ಈಗ ರಾಜ್ಯಾಧ್ಯಕ್ಷರಾದ ಕೂಡಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಿಂದ ನನಗೆ ಡಿಮೋಷನ್ ಮಾಡಿದ್ರು ಅಂತ ಕೂಡ ಅಂದ್ಕೊಳ್ಳೋದಿಲ್ಲ. ಸಂಘಟನೆಯ ಜವಾಬ್ದಾರಿ ಸಂಘಟನೆಯ ಕೆಲಸ, ನಾನೊಬ್ಬ ಕಾರ್ಯಕರ್ತ, ಒನ್ ಸ್ವಯಂ ಸೇವಕ್ ಈಸ್ ಆಲ್ವೇಸ್ ಸ್ವಯಂ ಸೇವಕ್. ಆ ದೃಷ್ಟಿಯಿಂದ ಕೆಲಸ ಮಾಡುವವರು ಸಿ ಟಿ ರವಿ, ಆ ದೃಷ್ಟಿಯಿಂದಲೇ ಅವರು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಜಗದೀಶ್, ದತ್ತಪೀಠ ಜಯಂತಿಯಿಂದ ಹುಟ್ಟಿಕೊಂಡಂಥ ಒಂದು ಹೋರಾಟದ ಕಿಡಿ, ಒಬ್ಬ ಹೋರಾಟಗಾರ ಈಗ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗ್ತಿದ್ದಾರೆ, ಇದು ರಾಜ್ಯ ಬಿಜೆಪಿಗೂ ಹಾಗೂ ಸಂಘಟನೆಗೂ ಒಂದು ಹೊಸ ದಿಕ್ಕನ್ನೇ ತಂದುಕೊಡ್ಬೋದು. ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಸರ್. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.